ಮಜಾ ಟಾಕೀಸ್ ಮೂಲಕ ಕಿರುತೆರೆಯ ಮೂಲಕ ಫೇಮಸ್ ಆಗಿದ್ದ ರಾಣಿ ಪಾತ್ರಧಾರಿಯ ಶ್ವೇತಾ ಚಂಗಪ್ಪ ಅವರು ತಮ್ಮ ಮಗನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಹೌದು ಅವರ ಮಗನಿಗೆ ಒಂದು ವರ್ಷ ಕಳೆದಿದೆ ಇದರ ಬೆನ್ನಲ್ಲೇ ಅದ್ಧೂರಿಯಾಗಿ ಮಗನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವರೇ ಖುದ್ದು ಶೇರ್ ಮಾಡಿದ್ದಾರೆ ಇವರ ಮಗನ ಹೆಸರು ಜಿಯಾನ್ ಅಯ್ಯಪ್ಪ ಹಾಗೆ ಇವರ ಪತಿಯ ಹೆಸರು ಕಿರಣ್ ಅಂತ ಎಲ್ಲ ಸೇರಿಕೊಂಡು ಜಿಯಾನಯ್ಯಪ್ಪನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅದ್ಧೂರಿಯಾಗಿ ಸೆಟ್ ಅನ್ನ ಕೂಡ ಹಾಕಲಾಗಿತ್ತು ಸದ್ಯ ನಟನೆಯಿಂದ ದೂರ ಉಳಿದಿರುವ ಶ್ವೇತಾ ಚಂಗಪ್ಪ ಅವರು ತಮ್ಮ ಮಗನ ಒಟ್ಟಿಗೆ ತುಂಬ ಸಮಯವನ್ನು ಕಳೆಯುತ್ತಿದ್ದಾರೆ ಮಜಾ ಟಾಕೀಸ್ನಲ್ಲಿ ರಾಣಿ ಎಂಬ ಪಾತ್ರ ಇವರಿಗೆ ಸಖತ್ ಹೆಸರನ್ನ ತಂದುಕೊಟ್ಟಿತ್ತು ಕಿರುತೆರೆಯಲ್ಲಿ ಈಗಾಗಲೇ ಹತ್ತು ಹಲವಾರು ಧಾರಾವಾಹಿಗಳಲ್ಲಿ ಶ್ವೇತಾ ಚಂಗಪ್ಪ ಅವರು ಮಿಂಚಿದ್ದಾರೆ ಅಷ್ಟೇ ಅಲ್ಲದೆ ಬೆಳ್ಳಿತೆರೆಯಲ್ಲಿಯೂ ಕೂಡ ನಟಿಸಿ ಸೂಪರ್ ಡೂಪರ್ ಹಿಟ್ ಅನ್ನಿಸಿಕೊಂಡಿರುವ ಶ್ವೇತಾ ಚಂಗಪ್ಪ ಅವರಿಗೂ ಕೂಡ ಮಗ ಅಂದರೆ ಸಖತ್ ಇಷ್ಟ ಈ ವಿಡಿಯೋದಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ನೀವು ನೋಡಬಹುದು ಅಪರೂಪದ ಕ್ಷಣಗಳು ಇದಾಗಿದೆ ಅಲ್ಲದೆ ನಾನು ಈ ರೀತಿ ಫೋಟೋ ಶೂಟನ್ನು ಮಗನ ಜೊತೆ ಮಾಡಿಸಿಕೊಂಡಿದ್ದಾರೆ ಅವರು ನಿಮಗೂ ಕೂಡ ಶ್ವೇತಾ ಚಂಗಪ್ಪ ಮಗ ಜಿಯಾನಯ್ಯಪ್ಪ ನಿಮಗೂ ಕೂಡ ಇಷ್ಟವಾಗಿದ್ದರೆ ಎಸ್ ಎಂದು ಕಾಮೆಂಟ್ ಮಾಡಿ ಮೂಲತಃ ಕೊಡಗಿನವರಾಗಿರುವ ಶ್ವೇತಾ ಚಂಗಪ್ಪ ಅವರು ಮಗನಿಗೆ ಡಿಫ್ರೆಂಟ್ ಆಗಿರುವ ಜಿಯಾನ್ ಅಯ್ಯಪ್ಪ ಅಂತ ಹೆಸರಿಟ್ಟಿದ್ದಾರೆ ಈಗ ಮಗನಿಗೆ ಒಂದು ವರ್ಷ ಕಳೆದಿದ್ದು ಅವರ ಮನೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಟಿ ಶ್ವೇತಾ ಚಂಗಪ್ಪ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್